ನಮಸ್ತೆ ಗೆಳೆಯರೆ, ನಿಮ್ಮೆಲ್ಲರಿಗೂ ಹಾಸನ್ ಟೆಕ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಆಟೋಮೊಬೈಲ್ ಹೆಡ್ಲೈಟ್ ಬಗ್ಗೆ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಇದು ನೀವು ನೋಡ್ತಿರ್ಬೋದು, ನನ್ನ ಗಾಡಿಗೆ ಪರ್ಚೇಸ್ ಮಾಡಿರೋ ಹೆಡ್ಲೈಟು. ಅಂದರೆ ಇದು ಫಾಗ್ ಲೈಟು, ಹೆಡ್ಲೈಟ್ ಅಲ್ಲ. ಸೊ ಬಂಪರ್ ಮೇಲೆ ಫಿಟ್ ಮಾಡುವಂಥದ್ದು. ಈ ಪ್ರಾಡಕ್ಟ್ಗೆ ನಾನು ಯಾವುದೇ ರೀತಿ ಸ್ಪಾನ್ಸರ್ಶಿಪ್ ಮಾಡ್ತಿಲ್ಲ, ಅಥವಾ ನನಗೆ ಯಾವುದು ಇದ್ರ ರಿವ್ಯೂ ಮಾಡ್ತಿಲ್ಲ. ನಾನು ತೊಗೊಂಡಿರೋ ಪ್ರಾಡಕ್ಟ್ನ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ, ಅಥವಾ ನೀವು ತೊಗೊಳಕ್ಕೆ ಇಷ್ಟ ಆದರೆ ನೀವು ತೊಗೊಳಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು. ಲಾಸ್ಟಲ್ಲಿ ನಾನು ಇದ್ರ ಪ್ರೈಸ್ನ ತಿಳಿಸ್ಕೊಡ್ತೀನಿ. ಮೊದಲು ಇದನ್ನು ಓಪನ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಅಂತ ರಿವ್ಯೂ ಮಾಡ್ತೀನಿ. ನೋಡ್ತಿರ್ಬೋದು ಒಳಗಡೆ ಒಂದು ಕೂಪನ್ ಕಾರ್ಡ್ ಇದೆ. ಅದನ್ನ ತೆಗೆಯೋಣ. ಮೊದಲು ಬಲ್ಬ್ನ ಚೆಕ್ ಮಾಡೋಣ. ನೀವು ನೋಡ್ತಿರ್ಬೋದು ಇದರೊಳಗಡೆ ಒಂದು ಸ್ವಿಚ್ಚು, ಸ್ವಿಚ್ ಕೇಸ್ ಮತ್ತು ಎರಡು ಫಾಗ್ ಲೈಟು ಬರ್ತವೆ. ನೀವು ನೋಡ್ತಿರೋದು ಸ್ಪೆಸಿಫಿಕೇಷನ್ನು 10 ವಾಟ್ಸು, 12 ವೋಲ್ಟ್ಸು. ನೋಡ್ತಿರ್ಬೋದು ಸ್ವಿಚ್ ಕೇಸು ಇದಿನ್ ಬಿಲ್ಟ್, ಅದ್ರ ಜೊತೆಗೆ ಫ್ರೀ ಬಂದಿದ್ದು. ಎರಡು ವೈರ್ ಇರುತ್ತೆ ಸ್ವಿಚ್ಗೆ. ಇವಾಗ ಲೈಟ್ನ ಓಪನ್ ಮಾಡಿ ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ. ನೋಡ್ತಿರ್ಬೋದು ಒಂದು ಸೆಟ್ ಇದೆ, ಅಂದರೆ ಎರಡಿದೆ. ಕ್ವಾಲಿಟಿ ಅಷ್ಟೇನಿಲ್ಲ, ಓಕೆ ಓಕೆ ಆಗಿದೆ. ನನ್ನ ಗಾಡಿ ಹೆಡ್ಲೈಟ್ ಫೋಕಸ್ ಕಡಿಮೆ ಇದ್ದದ್ರಿಂದ ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ರಾತ್ರಿ ಹೊತ್ತು ಗಾಡಿ ಓಡಿಸುವಾಗ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ನನ್ನ ಹತ್ರ 12 ವೋಲ್ಟ್ ಡಿ ಸಿ ಕನ್ವರ್ಟರ್ ಇದೆ. ಸೊ ನೀವು ನೋಡ್ತಿರ್ಬೋದು ಎರಡು ವೈರು, ಇದ್ರದ್ದು ರೆಡ್ಡು ಬ್ಲ್ಯಾಕ್ ವೈರು, ರೆಡ್ಡು ಪಾಸಿಟಿವ್ ವೈರು, ಬ್ಲ್ಯಾಕು ನೆಗೆಟಿವ್ ವೈರು. ಇದನ್ನು ನಾನು ಇದಕ್ಕೆ ಕನೆಕ್ಟ್ ಮಾಡಿ ನಿಮಗೆ ಬ್ರೈಟ್ನೆಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಈ ಥರ ತೊಗೋಬೋದು. ನೀವು ಪಾಸ್ ಮಾಡಿಬಿಟ್ಟು ಅವರನ್ನು ಕನೆಕ್ಟ್ ಮಾಡ್ತೀನಿ ಮೊದಲು ವೈರ್ಸ್ನ. ನೋಡ್ತಿರ್ಬೋದು ಪ್ಲಸ್ ಕನೆಕ್ಟ್ ಮಾಡಿದ್ದೀನಿ, ಬ್ಲ್ಯಾಕ್ ವೈರ್ನ ಟಚ್ ಮಾಡಿದಾಗ ಲೈಟ್ ಗ್ಲೋ ಆಗುತ್ತೆ. ನೋಡ್ತಿರ್ಬೋದು ಬ್ರೈಟ್ನೆಸ್ನ ನೀಟಾಗಿ ಕನೆಕ್ಟ್ ಮಾಡಿ ತೋರಿಸ್ತೀನಿ. ನೋಡ್ತಿರ್ಬೋದು ನೀವು ಬ್ರೈಟ್ನೆಸ್ಸು, ಲೈಟ್ ಆಫ್ ಮಾಡಿನೂ ಒಂದ್ಸಲ ತೋರಿಸ್ತೀನಿ. ಆ ಬೀಮ್ ನೋಡ್ಬೋದು ನೀವು ಎಷ್ಟು ಶಾರ್ಪಾಗಿ ಒಂದು ಕಡೆನೇ ಫೋಕಸ್ ಆಗ್ತಿದೆ ಅಂತ. ನೋಡ್ತಿರ್ಬೋದು ಲೈಟ್ ಆಫ್ ಮಾಡಿದ್ದೀನಿ ನಾನು, ಬೀಮ್ ಹೆಂಗೆ ಒಂದೇ ಕಡೆ ಫೋಕಸ್ ಆಗ್ತಿದೆ ನೋಡಿ. ನೋಡಿ ನಾನು ಯೂಸ್ ಮಾಡ್ತಿರೋಂಥ ಕನ್ವರ್ಟರು. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೀರೋ ಹೋಂಡಾ 100cc ಮೋಟಾರ್ ಸೈಕಲ್ ಕಾರ್ಬ್ರೇಟರ್ ಕ್ಲೀನ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಡಿಯೋ ಆಗಲೇ ಮಾಡಿದ್ದೀನಿ, ಸೊ ಅದನ್ನು ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ತಿಲ್ಲ, ಸಾರಿ ಡಿಲೇ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ರಿಫ್ಲೆಕ್ಟರ್ಸು.